ಕಾಂಗ್ರೆಸ್ ಬಿಜೆಪಿ ನಡುವೆ ಸದ್ಯ ಟ್ವೀಟ್ ಸಮರ ಶುರುವಾಗಿದೆ ಎರಡು ಪಕ್ಷಗಳು ಕಳೆದ ಕೆಲ ದಿನಗಳಿಂದ ಸರಣಿ ಟ್ವೀಟ್ ಮೂಲಕ ಪರಸ್ಪರ ಕಾಲೆಳೆದುಕೊಳ್ಳುತ್ತಿವೆ ಸರ್ಕಾರದ ವಿರುದ್ಧ ಬಿಜೆಪಿ ಕಮಿಷನ್ ಆರೋಪ ಮಾಡುತ್ತಿದ್ದರೆ ಆತ ನಾಯಕತ್ವ ಪ್ರಶ್ನಿಸಿ ಕಾಂಗ್ರೆಸ್ ವ್ಯಂಗ್ಯವಾಡುತ್ತಿದೆ ಇದೀಗ ಬಿಜೆಪಿ ರಾಜ್ಯ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದು ರಾಜ್ಯದಲ್ಲಿ ಎಟಿಎಂ ಸರ್ಕಾರ ವಾಮ ಮಾರ್ಗದ ಮೂಲಕ ಅಧಿಕಾರ ಹಿಡಿಯಲು ಸಾಧ್ಯವಾದ ಅಂಶಗಳನ್ನು ತಿಳಿಸಿ ಈ ಕುರಿತು ಟ್ವೀಟ್ ಮಾಡಿರುವ ರಾಜ್ಯ ಬಿಜೆಪಿ ಎಟಿಎಂ ಸರ್ಕಾರ ವಾಮ ಮಾರ್ಗದ ಮೂಲಕ ಅಧಿಕಾರ ಹಿಡಕ್ಕೆ ಕಾರಣವಾದ ಅಂಶಗಳೇನು ಅಂತ ಒಂದು ನಕಲಿ ಮತದಾರ ಪಟ್ಟಿ ಅದ್ರಲ್ಲಿ ಬೈರ್ತಿ ಸುರೇಶ್ ಅವರ ಆಪ್ತರ ಸೆರೆ ಇನ್ನೊಂದು ಸುಳ್ಳು ಗ್ಯಾರಂಟಿಗಳ ಪುಕಾರು ಜನತೆ ಕೈ ಸೇರಿಲ್ಲ ಇನ್ನೂ ಕೂಡ ಹಣ ಕುಕ್ಕರ್ ಇಸ್ತ್ರಿಪೆಟ್ಟಿಗೆ ಹಣ ಹಂಚಿಕೆ ವರ್ಣ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರ ಅಕ್ರಮ ಅಂದರೆ ಯತೀಂದ್ರ ಸಿದ್ದರಾಮಯ್ಯ ಅವರ ಬೈಟ್ ವೈರಲ್ ಆಗಿತ್ತು ಇದ್ರ ಬಗ್ಗೆ ಇನ್ನು ಕಿವಿ ಮೇಲೆ ಕಲರ್ ಕಲರ್ ಹೂವು ವಿದ್ಯುತ್ ಕಾವೇರಿ ಮತ್ತು ರೈತರ ಇಶ್ಯೂ ನಿರಂತರ ಸುಳ್ಳು ಹರಡುವಿಕೆ ಸುದ್ದಿಗಳ ಹರಡುವಿಕೆ ಜಾತಿ ಭ್ರಷ್ಟಾಚಾರ ಸುಷ್ಟೀಕರಣ ನಾವು ಕಾಂಗ್ರೆಸ್ಗೆ ಮತ ಹಾಕಿಲ್ಲ ಆದರೂ ಹೇಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಎನ್ನುವ ಜನರ ಪ್ರಶ್ನೆಗೆ ಸಿದ್ದರಾಮಯ್ಯ ಅವರ ಆಪ್ತ ಭೈರತಿ ಸುರೇಶ್ ಅವರ ನಕಲಿ ಮತದಾರರ ಪಟ್ಟಿಯ ಉತ್ತರ ಎಂದು ವಾಗ್ದಾಳಿ ಮಾಡಿದೆ ಸಿಎಂ ಸಿದ್ದರಾಮಯ್ಯ ಅವರೇ ನಿಮ್ಮದು ನೂರ ಮೂವತ್ತೈದು ಶಾಸಕರ ಪೈಕಿ ಹೊಸದಾಗಿ ಗೆದ್ದಿರುವ ಎಪ್ಪತ್ತು ಶಾಸಕರು ಡಿ ಎಂ ಡಿ ಕೆ ಶಿವಕುಮಾರ್ ಬೆಂಬಲಿಗರಂತೆ ಇದನ್ನು ಹೇಳಿದ್ದು ನಾವಲ್ಲ ನಿಮ್ಮದೇ ಪಕ್ಷದ ಶಾಸಕ ಚನ್ನಗಿರಿಯ ಶಿವಗಂಗಾ ಬಸವರಾಜು ನೂರ ಮೂವತ್ತೈದರಲ್ಲಿ ಎಪ್ಪತ್ತು ಜನ ಅವರ ಬೆಂಬಲಿಗರಾದರೆ ನಿಮ್ಮ ಬೆಂಬಲಿಗರ ಸಂಖ್ಯೆ ಎಷ್ಟು ಎಂದು ಪ್ರಶ್ನಿಸಿತ್ತು ಇದನ್ನೆಲ್ಲ ಗಮನಿಸಿದರೆ ನೀವು ಶಾಸಕರ ಆಯ್ಕೆಯಿಂದ ಸಿಎಂ ಅಲ್ಲ ಬದಲಾಗಿ ಹೈಕಮಾಂಡ್ಗೆ ಬ್ಲ್ಯಾಕ್ ಮೇಲ್ ಮಾಡಿ ಅಥವಾ ಬ್ಲಾಂಕ್ ಚೆಕ್ ನೀಡಿ ಸಿಎಂ ಆದವರು ಅಂತ ರಾಜ್ಯ ಸರ್ಕಾರದಲ್ಲಿ ಹೊಸ ಶಾಸಕರುಗಳಲ್ಲಿ ಅಂದರೆ ಮೊದಲ ಬಾರಿಗೆ ಶಾಸಕರುಗಳಾದವರಲ್ಲಿ ಸ್ವಲ್ಪ ಜೋರಾಗಿ ಸೌಂಡ್ ಮಾಡ್ತಿರೋದು ಶಿವಗಂಗಾ ಬಸವರಾಜ್ ಅವರು ಚನ್ನಗಿರಿಲಿ ಅವರು ಪ್ರಮಾಣ ವಚನ ಸ್ವೀಕರಿಸುವಾಗಲೇ ಡಿ ಕೆ ಶಿವಕುಮಾರ್ ನನ್ನ ರಾಜಕೀಯ ಗುರುಗಳು ಡಿ ಕೆ ಶಿವಕುಮಾರ್ ಅವರ ಹೆಸರು ಪ್ರಮಾಣ ವಚನ ಸ್ವೀಕರಿಸಿದ್ರು ನೇರವಾಗಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ವಿರುದ್ಧ ಅವಾಗ ಅವಾಗ ಗುಡುಕ್ತಾ ಇರ್ತಾರೆ ಇತ್ತೀಚೆಗಷ್ಟೇ ಝೂಮ್ ಝೂಮ್ ಅಂತ ಒಂದು ರೇಂಜ್ ರೋವರ್ ಕಾರನ್ನು ತಗೊಂಡ್ರು ಮೇಲಿಂದ ಮೇಲೆ ಪ್ರತಿಭಟನೆಗಳು ವ್ಯವಸ್ಥೆ ವಿರುದ್ಧ ಅವು ಮಾಡ್ತಿರ್ತಾರೆ ಈಗ ಅವರೇ ಹೇಳಿದರು ನೂರ ಮೂವತ್ತೈದರಲ್ಲಿ ಎಪ್ಪತ್ತು ಜನ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗಿರುವಂಥ ಇದನ್ನೆಲ್ಲವನ್ನು ಅಸ್ತ್ರವಾಗಿಸಿಕೊಂಡು ಬಿ ಜೆ ಪಿ ಮೇಲಿಂದ ಮೇಲೆ ಟ್ವೀಟನ್ನು ಮಾಡ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಸಮಸ್ಯೆಯನ್ನು ತಂದೊಡ್ಡುತ್ತೆ ಕಾಂಗ್ರೆಸ್ಗೆ ಅನ್ನೋದು ಇದಕ್ಕೆ ಚರ್ಚೆ ಆಗ್ತಿರುವಂಥ ವಿಚಾರ ಯಾವ್ಯಾವ ಕಾರಣದಲ್ಲಿ ಸುಳ್ಳು ಗ್ಯಾರಂಟಿಯನ್ನು ಕೊಟ್ಟರು ಅಧಿಕಾರಕ್ಕೆ ಬಂದರು ಅಂತ ಎಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ